ಮೂವತ್ತು ಸಾವಿರಕ್ಕೂ ಅಧಿಕ ಜೀವಗಳನ್ನ ಬಲಿ ತೆಗೆದುಕೊಂಡಿರುವ ಮಹಾಮಾರಿ ಕೊರೋನಾ ವಿಶ್ವಾದ್ಯಂತ ತಾಂಡವವಾಡ್ತಾ ಇದೆ ಭಾರತದಲ್ಲೂ ಕೂಡ ಇದರಿಂದ ಹೊರತಾಗಿಲ್ಲ ಇನ್ನು ಜನಸಂಖ್ಯೆಯಲ್ಲಿ ವಿಶ್ವವನ್ನೇ ನಂಬರ್ ಎರಡನೇ ಸ್ಥಾನದಲ್ಲಿರುವಂತಹ ಭಾರತದ ಅನೇಕ ರಾಜ್ಯಗಳಲ್ಲಿ ಕೋವಿಡ್ ನೈನ್ಟೀನ್ ಹಬ್ಬಿದೆ ಕೊರೋನಾ ರೋಗದ ಭೀಕರತೆಯನ್ನ ನೋಡಿ ದೇಶ ಲಾಕ್ಡೌನ್ ಮಾಡಲಾಗಿದೆ ಇನ್ನು ಸಾರಿಗೆ ಸಂಪರ್ಕ ಕೂಡ ಬಂದ್ ಆಗಿದೆ ಕೆಲವಾರು ಸರ್ಕಾರಿ ಆಸ್ಪತ್ರೆಗಳನ್ನ ಸಂಪೂರ್ಣವಾಗಿ ಕೊರೋನಾ ಆಸ್ಪತ್ರೆಯನ್ನಾಗಿ ಮಾರ್ಪ ಮಾಡಲಾಗಿದೆ ಇದೀಗ ಭಾರತೀಯ ರೈಲ್ವೆ ಕೊರೋನಾ ಸೋಂಕಿತರಿಗೆ ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಿದೆ ಕೊರೋನಾ ವೈರಸ್ ವಿರುದ್ಧ ಹೋರಾಡೋದಕ್ಕೆ ಭಾರತೀಯ ರೈಲ್ವೆ ಪ್ರತ್ಯೇಕ ಕೋಚ್ ಗಳನ್ನ ಸಿದ್ಧಪಡಿಸಿದೆ ರೈಲುಗಳನ್ನೇ ಆಸ್ಪತ್ರೆಗಳನ್ನಾಗಿ ಪರಿವರ್ತಿಸುವ ಭಾರತೀಯ ರೈಲ್ವೆ ಕೊರೋನಾ ಸೋಂಕಿತರಿಗಾಗಿ ಅಲ್ಲಿ ಬೇಕಾದ ಎಲ್ಲಾ ರೀತಿಯ ವೈದ್ಯಕೀಯ ಸೌಲಭ್ಯಗಳನ್ನು ಅಳವಡಿಸಿದೆ ಒಂದು ಸೈಡ್ ನಲ್ಲಿ ಮಧ್ಯದ ಬರ್ತ್ ತೆಗೆದು ತೆಗೆದುಹಾಕಿ ಐಸೋಲೇಷನ್ ಮಾದರಿಯಲ್ಲಿ ರೋಗಿಗಳಿಗೆ ಕ್ಯಾಬಿನ್ ಅನ್ನು ತಯಾರಿಸಲಾಗಿದೆ ಇನ್ನು ಬರ್ತ್ ಗಳಿಗೆ ಏರುವ ಏಣಿಯ ಕೂಡ ತೆಗೆದು ಹಾಕಲಾಗಿದೆ ರೋಗಿಗಳಿಗೆ ಮಾಡಿದ ಬರ್ತ್ ನ ಬಳಿ ಬೇರೆಲ್ಲ ಬರ್ತ್ ಗಳನ್ನ ತೆಗೆದು ಹಾಕಲಾಗಿದೆ ಈ ವಿಶೇಷ ಐಸೋಲೇಷನ್ ಬರ್ತ್ ನಲ್ಲಿ ಸ್ನಾನಗ್ರಹ ಶೌಚಾಲಯ ಹಜಾರ ಸೇರಿದಂತೆ ಇತರ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಜೀವನಕ್ಕಿಂತ ಜೀವ ಮುಖ್ಯ ಎಂಬ ಧ್ಯೇಯವನ್ನ ಮುಂದಿರಿಸಿ ಭಾರತೀಯ ರೈಲ್ವೆ ಮಾಡಿರುವ ಈ ಕಾರ್ಯ ಇದೀಗ ಎಲ್ಲರ ಮೆಚ್ಚುಗೆಗೂ ಪಾತ್ರವಾಗಿದೆ